ಏನಂದ್ರೆ ಬಿಜೆಪಿಯ ಸ್ಥಳೀಯ ನಾಯಕರು ಯಾರು ಅನ್ನೋದು ದೊಡ್ಡ ಪಡ ಚರ್ಚೆ ಆಗಿತ್ತು. ಅಂದ್ರೆ ನಾಯಕತ್ವ ಯಾರು ಯಾರು ಫೇಸ್ ಇಟ್ಕೊಂಡು ಎಲೆಕ್ಷನ್ ಹೋಗ್ಬೇಕು ಅಂತ ಬಿಜೆಪಿ ಆರಂಭದಲ್ಲೇ ಸೋಲನ್ನ ಅನುಭವಿಸಿದ್ರು. ನೋ ಫೇಸ್, ಮೋದಿ ಫೇಸ್ ಅಂತ. ಸೊ ವಾಟ್ ನೆಕ್ಸ್ಟ್? ಈಗ ಅಪೋಸಿಷನ್ ಲೀಡರ್ ಆಗ್ಬೇಕು ಬಿಜೆಪಿಯಲ್ಲಿ. ಬಿಜೆಪಿಯನ್ನ ಮುನ್ನಡೆಸುವಂತ ಸ್ಥಳೀಯ ನಾಯಕ ಯಾರು ಈಗ ಬಿಜೆಪಿಯಲ್ಲಿ? ಯಾರಿದ್ದಾರೆ ಲೀಡರ್ಸ್? ಇದು ವೆರಿ ಕ್ರೂಷಿಯಲ್ ಮೂಮೆಂಟ್ ಆಕ್ಚುಲಿ. ಯಾಕಂದ್ರೆ ಸೋಮಣ್ಣ ಸೋತರು ಲಿಂಗಾಯತ್ ಲೀಡರ್ಸ್. ಸೋಮಣ್ಣ ಅಲ್ಲ, ಸೋಮಣ್ಣ ಗೆದ್ದಿದ್ರು. ಹಿ ಕಾಂಟ್ ಬಿ ಎ ಲೀಡರ್ ಬಿಕಾಸ್ ಆಫ್ ಏಜ್ ಫ್ಯಾಕ್ಟರ್. ಏಜ್ ಫ್ಯಾಕ್ಟರ್ ಮತ್ತೆ ಅವರಿಗೆ ಇನ್ನೊಂದು 5 ವರ್ಷಕ್ಕೆ ಮತ್ತೊಬ್ಬರನ್ನ ಹುಡುಕಬೇಕು. ನಿಮಗೆ ಲೀಡರ್ ಬೇಕಾಗಿರುವಂತದ್ದು, ಈಗ ಚುನಾವಣೆ ಮುಗಿದೋಗಿದೆ, ನಿಮಗೆ ಲೀಡರ್ ಬೇಕಾಗಿರುವಂತದ್ದು ಫಾರ್ ದ ನೆಕ್ಸ್ಟ್ ಎಲೆಕ್ಷನ್. ನೆಕ್ಸ್ಟ್ ಎಲೆಕ್ಷನ್ ಲೀಡ್ ಮಾಡ್ಲಿಕ್ಕೆ ನಿಮಗೆ ಲೀಡರ್ ಬೇಕಾ? ಈ 5 ವರ್ಷ ಯಾರೋ ಒಬ್ಬರ ವಿರೋಧ ಪಕ್ಷದ ನಾಯಕರು ಇರ್ತಾರೆ, ಅದ್ರ ಪಾಡಿಗೆ ಅದು ನಡೆಯುತ್ತೆ. ನಿಮಗೆ ಈಗ ಲೀಡರ್ ಬೇಕಾಗಿರುವಂತ ಫಾರ್ ದ ನೆಕ್ಸ್ಟ್ ಎಲೆಕ್ಷನ್. ಈ ಒಂದು ಸೋಮಣ್ಣ 100,000 ಮತದಲ್ಲೇ ಸಿದ್ದರಾಮಯ್ಯನ ವಿರುದ್ಧ ವಿನ್ ಆಗಿದ್ರೂ ಕೂಡ ಸೋಮಣ್ಣ ಎಮರ್ಜ್ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಸೋಮಣ್ಣ ಅವರಿಗೆ ನೆಕ್ಸ್ಟ್ ಎಲೆಕ್ಷನ್ಗೆ ಟಿಕೆಟ್ ಕೊಡ್ತಾ ಇರಲಿಲ್ಲ. ಸೊ ನಿಮಗೆ ನೆಕ್ಸ್ಟ್ ಎಲೆಕ್ಷನ್ಗೆ ಲೀಡರ್ ಯಾರು? ಈಗ 2013 ಸೋತಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರು ವಾಪಸ್ ಬಂದರು, ಅವರಿಗೆ ಆಗಲೂ ಏಜ್ ಇತ್ತು, ಬಂದರು, ಪಕ್ಷ ಮತ್ತೆ ರೀಬೌನ್ಸ್ ಆಗ್ಲಿಕ್ಕೆ ಕೆಲಸ ಮಾಡಿದ್ರು, ರೀಬೌನ್ಸ್ ಆಯ್ತು. ಈಗ ಯಡಿಯೂರಪ್ಪನವರನ್ನ ಆಲ್ರೆಡಿ ಇವರು ರಾಜಕೀಯ ನಿವೃತ್ತಿ ಕೊಡಿಸ್ಬಿಟ್ಟಿದ್ದಾರೆ. ಸೊ ಅಲ್ಲಿಗೆ ಅದು ಮುಗೀತು. ವಿಜಯೇಂದ್ರ ಅವರನ್ನ ಇವರು ಬೆಳೆಸ್ಲಿಕ್ಕೆ ರೆಡಿ ಇದ್ದಾರಾ? ದಟ್ಸ್ ಆಲ್ಸೋ ಇಂಪಾರ್ಟೆಂಟ್. ಆಮೇಲೆ ಎಮರ್ಜ್ ಆಗುವಂತಹ ನಾಯಕರು, ಫಾರ್ ಎಕ್ಸಾಂಪಲ್ ಈಗ ಬೆಲ್ಲದ್ದು ಎಮರ್ಜ್ ಆಗಬಹುದಾದಂತಹ ನಾಯಕರು. ಬಟ್ ನಾನು ಹೇಳ್ತಾ ಇರುವಂಥದ್ದು, ಈಗ ಸಂಸದರ ವಿಚಾರಕ್ಕೆ ಬಂದಾಗಲೂ ಕೂಡ ನಾನು ಅದನ್ನ ಯಾಕೆ ಎಮರ್ಜೆನ್ಸಿ ಎಕ್ಸಿಟ್ ಗೇಟ್ ಸಂಸದನ ಬಗ್ಗೆ ಮಾತಾಡಿದೆ ಅಂತ ಹೇಳಿದ್ರೆ, ಸಿ ಪೊಲಿಟಿಕಲ್ಲಿ ಒಂದು ಓವರ್ಆಲ್ ಆಗಿ ಇಡೀ ಜನ ಸಮುದಾಯದ ಜನನಾಯಕನಾಗಿ ಹೊರಹೊಮ್ಮಬೇಕ, ಯಾಕೆ ಯಡಿಯೂರಪ್ಪನವರನ್ನ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಪ್ಕೊಳ್ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ, ಅವರು ಇಮ್ಮೆಚೂರ್ ಅಲ್ಲ, ಒಬ್ಬ ಪ್ರಬುದ್ಧ ರಾಜಕಾರಣಿ, ಒಬ್ಬ ಮುತ್ಸದ್ದಿ. ಅವರಿಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಿದೆ, ಆ ಸೂಕ್ಷ್ಮತೆ ಗೊತ್ತಿದೆ. ಹಾಗಾಗಿ ಎಲ್ಲರೂ ಕೂಡ ಅವರನ್ನ ಇಷ್ಟಪಡ್ತಾ ಇದ್ರು. ಬಟ್ ಬಿಜೆಪಿಯಲ್ಲಿ ಈಗ ಇರುವಂತಹ ಯಡಿಯೂರಪ್ಪ ಅವರನ್ನ ಹೊರತುಪಡಿಸಿ ಈಶ್ವರಪ್ಪ ಆ ಮೆಚುರಿಟಿ ಇಲ್ಲ, ಮೆಚುರಿಟಿ ಆ ಪ್ರಬುದ್ಧತೆ ಇಲ್ಲ, ಗಾಂಭೀರ್ಯತೆ ಇಲ್ಲ, ಪೊಲಿಟಿಕಲ್ ಗಾಂಭೀರ್ಯತೆ ಇಲ್ಲ. ಆಮೇಲೆ ಅವ್ರದ್ದು ರಾಜಕೀಯ ನಿವೃತ್ತಿ ಆಯ್ತು ಬಿಡಿ. ಈಗ ಇರುವಂತಹ ಸೆಕೆಂಡ್ ಲೈನ್ ಲೀಡರ್ಸ್ ಅಲ್ಲಿ ಇವಂದೋ ಸೋತ್ರನು, ಈಗ ಫಾರ್ ಎಕ್ಸಾಂಪಲ್ ಸಿಟಿ ರವಿ ಸೋತ್ರೇನೋ ಕಾರಣಕ್ಕೋಸ್ಕರ ಎಮರ್ಜ್ ಆಗಬಾರ್ದು ಅಂತೇನಿಲ್ಲ. ಆ ಸೆಕೆಂಡ್ ಲೈನ್ ಲೀಡರ್ಸ್ ಅಲ್ಲಿ ಪ್ರಬುದ್ಧತೆ ಇರುವಂತವ್ರು, ಗಾಂಭೀರ್ಯತೆ ಇರುವಂತವ್ರು ಯಾರಿದ್ದಾರೆ ಎನ್ನುವಂತದ್ದೇ ಪ್ರಶ್ನೆ. ಸೊ ಯಾಕೆ ಅಂತ ಹೇಳಿದ್ರೆ, ಅಲ್ಲಲ್ಲ ಅಲ್ಲ ನಾನು ಹೇಳಿದ್ದು, ಇನ್ ಸೋತ್ರು ಕೂಡ ಎಮರ್ಜ್ ಆಗ್ಲಿಕ್ಕೆ ಅವಕಾಶ ಇತ್ತು ಅಂತ. ಸೊ ಪ್ರಬುದ್ಧತೆ ಮತ್ತೆ ರಾಜಕೀಯ ಗಾಂಭೀರ್ಯತೆ ಇರುವಂತವ್ರು ಯಾರಿದ್ದಾರೆ? ಬಿಕಾಸ್ ನಿಮಗೆ ಮಾಸ್ ಲೀಡರ್ ಇರ್ಬೇಕಾಗಿರುವಂತ ಮೊದಲ ಗುಣಲಕ್ಷಣಗಳದು, ಆ ಲಕ್ಷಣ ಹೊಂದಿರೋರು ಯಾರಿದ್ದಾರೆ, ಆ ಫೀಚರ್ಸ್ ಇರುವಂತದ್ದು, ಆ ಕ್ಯಾರೆಕ್ಟರ್ ಇರುವಂತವ್ರು ಯಾರಿದ್ದಾರೆ? ಯಾರಿಲ್ಲ. ನೀವು ನೀವು ಬೆಲ್ಲದ ಹೆಸರು ಹೇಳಿದ್ರಿ, ಬೆಲ್ಲದ್ದು ಸರ್ ಬಿಜೆಪಿಗೆ ಬೇಕಿರುವಂತದ್ದು ಯಾವುದೋ ನಾಯಕ ಅಲ್ಲ, ಯಡಿಯೂರಪ್ಪನಂತಹ ನಾಯಕ ಬೇಕು ಕೊನೆ ಪಕ್ಷ. ಯಡಿಯೂರಪ್ಪ ಇಲ್ಲ, ಯಾಕೆ ಅಂತ ಹೇಳ್ತೀನಿ, ನೇರವಾಗಿ ಬಂದು ಹೇಳಿದ್ದೇನೆ, ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಆಮೇಲೆ ಅಲ್ಪಸಂಖ್ಯಾತರ ಕಿತ್ಕೊಂಡು ನಮಗೆ ಕೊಟ್ಬಿಡ್ರಿ ಅಂತ ಹೇಳುವಂತದ್ದು ಇದೆಯಲ್ಲ, ಯಾವ ಸರ್ ನಾ ಹೇಳ್ತೀನಿ, ಬೆಲ್ಲದ್ ಅತ್ಯಂತ ಕಡಿಮೆ ತಿಳುವಳಿಕೆ ಇರುವಂತಹ ಎಂದೆಂದಿಗೂ ಮಾಸ್ ಲೀಡರ್ ಆಗದೆ ಇರುವಂತಹ ನಾಯಕ ಬೆಲ್ಲದ್. ಆಗಲ್ಲ, ಲಿಂಗಾಯತ ಸಮುದಾಯವನ್ನ ಎಳೆದೊಯ್ಯುವಂತಹ ತಾಕತ್ತು ಕೂಡ ಬೆಲ್ಲದ್ಗಿಲ್ಲ, ಬೆಲ್ಲದ್ ಆಗಲ್ಲ. ಇನ್ಯಾರಾಯ್ತು ಆಗಲ್ಲ, ಅದನ್ನೇ ನಾವು ಚರ್ಚೆ ಮಾಡ್ತೀವಿ. ಯಾರು ನೀ ಹೇಳು, ನೀ ಹೇಳು. ಇಲ್ಲ, ಯಡಿಯೂರಪ್ಪ, ಬಿ ಬಿ ಶಿವಪ್ಪನವರು, ಕಾಂತಾ ಅವರು, ಯಡಿಯೂರಪ್ಪ, ಅನಂತಕುಮಾರ್ ಆದಿಯಾಗಿ ನಾಯಕರಿದ್ರು. ಈಶ್ವರಪ್ಪ ನಾಯಕರಾಗಿ ಬೆಳೆಯಲಿಲ್ಲ, ಯಾಕೆಂದ್ರೆ ಅವರು ಮುಸ್ಲಿಮರು ನಂಗೆ ಓಟ್ ಬೇಡ, ಅದೇ ಮಾತುಗಳಿಕೆಗಳೆಲ್ಲ ಹೋಗ್ಬಿಡ್ತು. ನಾಲಿಗೆ ನಾಯಕರಲ್ಲ, ಮತ ಸೆಳೆಯುವ ನಾಯಕರು ಅಲ್ಲ, ಪಾರ್ಟಿ ಕಟ್ಟದ ಪಾರ್ಟಿ ಉಳಿದ ನಾಯಕರವರು, ಪಾರ್ಟಿ ಕಟ್ಟಿದ ನಾಯಕರಲ್ಲ. ಬಿಜೆಪಿಗೆ ವಾರ್ ಯಾರು ನೆಕ್ಸ್ಟ್, ಯಾರು ಲೀಡರ್ ಅಂತ. ಬಜರಂಗ್ ದತ್ತಪೀಠ ವಿವಾದ ತಗೊಂಡು ಅಧಿಕಾರಕ್ಕೆ ಬಂದಮೇಲೆ ನೀಟಾಗಿ ಸುಟ್ಟು ಬುಟ್ಟು ಹಾಕೊಂಡು ರಾಜಕಾರಣ ಮಾಡಿದ್ರು ಸಿಟಿ ರವಿ ಅವರು. ಅದೇ ಟೈಪು ಕಾರ್ಕಳ ಸುನೀಲ್ ಕುಮಾರ್ ಅವಕಾಶ ಇತ್ತು, ಬಳಸ್ಕೊಳ್ಳಿಲ್ಲ, ಅದೇನೇನು ಬೇರೆ ಬೇರೆ ಮಾಡ್ಕೊಂಡ್ರು. ಆದರೆ ಯಡಿಯೂರಪ್ಪ ಅವ್ರ ಪಕ್ಷ ಹೇಗೆ, ಯಡಿಯೂರಪ್ಪ ಹೇಗೆ ಬೆಳೆದ್ರು ಅಂತ ಒಂದು ನಿಮಿಷ ನಿಂತ್ಕೊಂಡು ಆಲೋಚನೆ ಮಾಡಿಬಿಟ್ರೆ ಬೆಳೀತಾರೆ. ಎಸ್, ಯಡಿಯೂರಪ್ಪ ಹೇಗೆ ನಾಯಕರಾದರು ಅಂತ ಅಂದ್ಬಿಟ್ರೆ ಬೆಳೀತಾರೆ, ಸಿದ್ದರಾಮಯ್ಯ ಹೇಗೆ ನಾಯಕರಾದರು ಅಂತ ಅಂದ್ಕೊಂಡ್ರೆ ಬೆಳೀತಾರೆ. ಆದರೆ ನಾವೆಷ್ಟು ಆಸ್ತಿ ಮಾಡ್ತೀವಿ ಅಂತ ನಾಯಕರು ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೆ ಅವ್ರು ಲೀಡರ್ ಆಗಲ್ಲ, ಅವರ ಸೆಟ್ಟು ಅಲ್ಲ ಪಾರ್ಟಿಗೆ. ಇದು ಬಿ ಜೆ ಪಿಯ ದೊಡ್ಡ ಸಮಸ್ಯೆ. ಕಾಂಗ್ರೆಸ್ಸಲ್ಲೂ ಅದನ್ನ ಹೇಳಿದ್ರೆ, ಇದಕ್ಕೆ ನಾಟ್ ಓನ್ಲಿ ಬಿ ಜೆ ಪಿ ಪ್ರಾಬ್ಲಮ್, ನಾವು ಬಿ ಜೆ ಪಿ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಯಡಿಯೂರಪ್ಪ ಬೊಮ್ಮಾಯಿಗೆ ಅವಕಾಶ ಸಿಕ್ಕಿದಾಗ, ಸಿ ಎಂ ಮಾಡಿದಾಗ, ಶೆಟ್ಟರ್ ಕೂಡ ಅದೇ ತಪ್ಪು ಮಾಡಿದ್ದು.
ಶೆಟ್ಟರ್ ಇವಾಗ ಸೋತ್ರಲ್ಲಪ್ಪ, ಶೆಟ್ಟರ್ಗೂ ಅಟ್ಲೀಸ್ಟ್ ಸೌದಿ ಗೆದ್ಕೊಂಡ್ರು, ಒಂದೆರಡು ಗೆಲ್ಸ್ಕೊಂಡ್ರು. ಶೆಟ್ಟರ್ ಸೋತ್ರು, ಸಿ ಎಂ ಆಗಿದ್ರಲ್ಲ ಅವರು. ಇನ್ನೊಬ್ರು ಸದಾನಂದ ಗೌಡರು. ಸದಾನಂದ ಗೌಡರು ಸೋತ್ರು ಅನ್ನೋಕ್ಕಿಂತ ಬಿಜೆಪಿನೇ ಸೋಲಿಸ್ತು. ಸೋಲು ಸೋಲೆ ತಾನೆ. ನಾನ್ ಗಟ್ಟಿಯಾಗಿದ್ರೆ ಮುಂದೋರ್ ಏನ್ ಮಾಡ್ರ ಏನಂತೆ? ಅನ್ನೋದು ಮುಖ್ಯ. ಎರಡನೇ ವಿಚಾರ, ಬಿಜೆಪಿಲಿ ಆ ಮಟ್ಟಿಗೆ ಯಾರು ನಾಯಕತ್ವವನ್ನ ಉಳಿಸ್ಕೊಂಡಂಗೆ ನನ್ಗೆ ಯಾಕೋ ಕಾಣಿಸ್ತಾ ಇಲ್ಲ. ಉಳಿಸ್ಕೊಂಡಿದ್ರೆ ಪಾರ್ಟಿ ಕುಸಿತಾಯ್ತೆ ಅಂದಾಗ ನುಗ್ಗಿರೋರು ಯಾರ ಮಾಡೋಣ ಏನಾರ ಅಂತ. ಯಾರಾದ್ರೂ ಅಕ್ಕಪಕ್ಕ ಗೆಲ್ಸ್ಗಳ ತಾಕತ್ತಾಗಿರಲ್ಲ ನಾಯಕರಿದಾರ ನುಗ್ಗೋಕೆ ಬಿಜೆಪಿ ಹೈಕಮಾಂಡ್ ಬಿಡ್ತಾ ಅಂತ. ಹೈಕಮಾಂಡ್ ಅದೇನ ಅದೇ ಹೇಳಿದಲ್ಲ, ಈ ಕೆಟ್ಟ ಹೈಕಮಾಂಡ್ ಕಲ್ಚರ್ಗಳವಲ್ಲ ಲೀಡರ್ಶಿಪ್ನ ಬೆಳೆಸಲ್ಲ, ಅದನ್ನ ಬಳಸ್ಕೊಳತ್ತೆ. ಒಬ್ಬ ನಾಯಕರು ಹೇಳ್ತಾರೆ ನಮ್ಮನ್ನ ಬೆಳೆಸ್ತಾ ಇಲ್ಲ, ಶಿವ ಬಳಸ್ಕೋತಾ ಇದ್ದಾರೆ ಅಂತ. ನಮ್ಮನ್ನ ಬೆಳೆಸ್ತಾ ಇಲ್ಲ, ಬಳಸ್ಕೋತಾ ಇದ್ದಾರೆ ಅಂತ. ಬಿಜೆಪಿ ಏನು ಅಂತಂದ್ರೆ ಬುಗ್ರಿ ಥರ ಆಡಿಸ್ಬೇಕು, ರಿಮೋಟ್ ಕಂಟ್ರೋಲ್ ಅಂತವಿರಬೇಕು ಅಂತ ಬಯಸ್ತಾರೆ. ಆದರೆ ಯಡಿಯೂರಪ್ಪ ಯಾವತ್ತೂ ಆ ರಿಮೋಟ್ ಕಂಟ್ರೋಲ್ ಇರೋಕ್ಕೆ ಇಷ್ಟಪಟ್ಟವರಲ್ಲ. ಒಂದು, ಈಗೆಲ್ಲ ನಾಯಕರಾಗಿ ಬಂದು ಅವಕಾಶ ಪಡ್ಕೊಂಡ್ರು ರಿಮೋಟ್ ಕಂಟ್ರೋಲ್ ಇರೋರೇ, ರಿಮೋಟ್ ಕಂಟ್ರೋಲ್ ಇರೋರೇ ಆ ಥರ ಆಗಿರೋದು. ರೆಬೆಲ್ ಹೋದರೆ ಯಾರು ಬಿಜೆಪಿ ನಾಯಕರಾಗಿ ಉಳ್ಕೊಂಡಿಲ್ಲ, ಅದು ರೆಬೆಲ್ ಆಗಿ ನಾಯಕರಾಗಿ ಉಳ್ಕೊಂಡಿದ್ದು ಯಡಿಯೂರಪ್ಪ ಒಬ್ಬರೇ. ಒಂದು ಅಂಡ್ ಒಂದು ಒಂದು ಅದೇ ಅದೇ ನಾನು ಬಸನಗೌಡ ಪಾಟೀಲ್ ಯತ್ನಾಳ್ರು ನಿಜಕ್ಕೂ ಮಾತನ್ನ 90% ಮಾತನ್ನ ನಿಲ್ಲಿಸ್ಬಿಟ್ರೆ ಅವ್ರಿಗೊಂದು ಅವಕಾಶ ಸಿಗಬಹುದು. 90% ಮಾತು ನಿಲ್ಲಿಸ್ಬೇಕು. ನಾವು 2023 ಇದ್ದೀವಿ. ರಾಜ್ಯವನ್ನ ಆರ್ಥಿಕವಾಗಿ ಎಲ್ಲಾ ರೀತಿಯಲ್ಲೂ ಸಾಮಾಜಿಕವಾಗಿ ಉದ್ಧಾರ ಮಾಡೋ ವಿಷನ್ ಇರೋರು ನೋಡಬೇಕು. ಯತ್ನಾಳ್ ಅದ್ಭುತ ಹಿಂದುತ್ವದ ಓಟನ್ ಕಲೆಕ್ಟ್ ಮಾಡೋ ಲೀಡ್ರೇ ಹೊರತು ರಾಜ್ಯವನ್ನು ಅವರದ್ದೇ ಕ್ಷೇತ್ರದಲ್ಲಿ ಮುಸಲ್ಮಾನ ಸಮುದಾಯದ ಮತಗಳು ಕೂಡ ಅವರನ್ನ ಗೆಲ್ಲಿಸ್ತಿದ್ವು. ಈ ಸಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಸಿಕ್ಕಿದಾವೆ. ಹಂಗಂತ ಅವರು ಕಟ್ಟರ್ ಹಿಂದೂವಾದಿ ಅಂತ ನಾವೆಲ್ಲ ಏನ್ ಪ್ರೊಜೆಕ್ಟ್ ಮಾಡ್ತೀವಿ ಮೇನ್ ಸ್ಟ್ರೀಮ್ ಮೀಡಿಯಾಗಳು, ನಾವಲ್ಲ. ಅವರು ಇನ್ನುಳಿದ ಸಮುದಾಯಗಳನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗುವಂತಹ ಒಂದು ಸೌಹಾರ್ದತೆ ಇದೆ. ಬಸವ ತತ್ವವನ್ನ ಸಾರುವಂತವ್ರು ಅವರು. ಅದಕ್ಕೆ ನಾನು ಹೇಳ್ತಿರೋದು, ಯಾವುದೋ ಅಥವಾ ಅವರ ಹೈಕಮಾಂಡ್ ಹೇಳ್ತು ಅಂತ ಕಾರಣಕ್ಕೋ ಮತ್ತೊಂದು ಕಾರಣಕ್ಕೋ ಅತಿಯಾದ ಹಿಂದುತ್ವವನ್ನ ಮುಂದೆ ಇಟ್ಕೊಂಡು ಬರದೆ ಬಸವ ತತ್ವವನ್ನ ಮುಂದೆ ಇಟ್ಕೊಂಡು ಇನ್ನುಳಿದ ಎಲ್ಲರನ್ನೂ ಎಳ್ಕೊಂಡು ಹೋಗೋ ಶಕ್ತಿಯನ್ನ ಕೈ ಜೋಡಿಸ್ಕೊಂಡು ಮೈಗೂಡಿಸ್ಕೊಂಡು ಮಾತನ್ನ ಕಮ್ಮಿ ಮಾಡಿದ್ರೆ ಹೇಳ್ಬಿಡ್ತೀವಿ. ನಿಮಿಷದಲ್ಲಿ ಮನೇಲಿ ಕಟ್ಟಾಕದ ದನಕ್ಕಿಂತ ಊರಲ್ಲಿ ಬಿಟ್ಟು ಬಸವ ಬಹಳ ತಾಕತ್ತಾಗಿರ್ತದೆ. ಹೌದು, ಅಂದ್ರೆ ಅದನ್ನ ಮಾಡರೇಟ್ ಮಾಡಿ ಬೆಳೆಸೋಗ ಯಾರು ಲೀಡರ್ಗಳಾಗಲ್ಲ. ಅದು ಆ ತನ್ನ ಇಷ್ಟ ಬಂದಂಗೆ ಅಲ್ಲಿರೋ ಅವಕಾಶಗಳನ್ನ ಎಲ್ಲಾನು ಪ್ರತಿರೋಧ ಮಾಡ್ಕೊಂಡು ಹೋಗೋ ಲೀಡರ್ಗಳೇ ಲೀಡರ್ ಆಗೋದು. ಯಾರೋ ಕಳ್ಸೋರು ಪ್ರೊಜೆಕ್ಟ್ ಮಾಡಿದ್ರು ಲೀಡರ್ಗಳಾಗಲ್ಲ. ಯಡಿಯೂರಪ್ಪ ಪ್ರೊಜೆಕ್ಟ್ ಆದಂತ ಲೀಡ್ರಲ್ಲ, ಅವ್ರು ಬೆಳೆದಂತ ಲೀಡ್ರು ಇದು. ಹೀಗಾಗಿ ಯಾರು ನೆಕ್ಸ್ಟ್ ಬಿಜೆಪಿಗೆ ಅಂತ ಪ್ರಮೋಷನ್ಸ್ ಇಲ್ಲ. ಯಡಿಯೂರಪ್ಪಗೆ ಪೇಯ್ಡ್ ಪ್ರಮೋಷನ್ಸ್ ಇಲ್ಲ. ಯಡಿಯೂರಪ್ಪ ಪ್ರೆಸ್ ಮೀಟ್ ಅಲ್ಲಿ ಉತ್ತರ ಕೊಡ್ತಾರೆ, ಯಡಿಯೂರಪ್ಪ ಪ್ರೆಸ್ ಮೀಟ್ ಮಾಡ್ತಾರೆ, ಯಡಿಯೂರಪ್ಪ ಭಾಷಣ ಮಾಡ್ತಾರೆ, ಆಮೇಲೆ ನಿಮಗೆ ಇತ್ತೀಚೆಗೆ ಬರ್ಕಂಡ್ ಮಾಡ್ತಾವ್ರಷ್ಟೇ. ಆಮೇಲೆ ಯಾರು ಬಿಜೆಪಿ ನಾಯಕರು ಅಂದಾಗ ನನಗೆ ಮಹಿಳಾ ನಾಯಕಿ ಒಬ್ರು ನೆನಪಾಯ್ತು, ಶೋಭಕರಂದಾಜೆ. ನಾನು ಆಗ್ತಾರಂತಲ್ಲ ಹೇಳಿದ್ದು, ಅವರಿಗೂ ಕೂಡ ಅವಕಾಶಗಳಿದ್ವು. ಇರಬಹುದು. 2008 ಯಡಿಯೂರಪ್ಪನವರ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ಕೂಡ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗುವಂತಹ ಒಂದು ಕ್ಯಾಂಡಿಡೇಟ್ ಅಂತೇಳಿ ತುಂಬಾ ಜನ ಮಾತಾಡ್ಕೊಂಡಿದ್ದೆ 2008 ಸಂದರ್ಭದಲ್ಲಿ. ಬಟ್ ಸಿ ಟಿ ರವಿ, ನಾನು ಆಗ ವಿದ್ಯೆ ಓದ್ತಾ ಇದ್ದಂತ ಸಂದರ್ಭದಲ್ಲಿ, ನನಗೆ ಆಗಷ್ಟೇ ಎಜುಕೇಶನ್, ನಾನು ಕಾಲೇಜ್ ಎಜುಕೇಶನ್ ಮುಗಿದಂತ ಸಂದರ್ಭದಲ್ಲಿ ನಾನು ಕೂಡ ಟಿ ವಿ ಮುಂದೆ ಕೂತ್ಕೊಂಡ್ರು. ಸಿ ಟಿ ರವಿ ಅವ್ರು ಏನು ಇಷ್ಟೊಂದು ಅದ್ಭುತವಾಗಿ ಮಾತಾಡ್ತಾರೆ ಅಂತೇಳಿ ಕೂತ್ಕೊಂಡು ಕೇಳ್ತಾ ಇದ್ದೆ. ಆದ್ರೆ ಸಿ ಟಿ ರವಿ ಅವರು ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರ ಅಲ್ಲ, ರಾಜ್ಯಶಾಸ್ತ್ರ ಓದಿದ ಮೇಲೆ ಅವರು ಆ ಪೊಲಿಟಿಕಲ್ ಗಾಂಭೀರ್ಯತೆನ ಕಲ್ಕೊಬಿಟ್ರು. ಇಲ್ಲದಿದ್ರೆ ಸಿ ಟಿ ರವಿ ನೋಡಿ, ಸಿ ಟಿ ರವಿ ಅವರಿಗೆ ಈ ಬಿಕ ಮೈ ಟ್ರೋಲ್ ಎಂತ ಅವರಿಗೆ ಎಮ್ ಆರ್ ಜಿ ಆಗ್ಲಿಕ್ಕೆ ಅವಕಾಶ ಇತ್ತು ಅಂತ. ಈಗ ಶೋಭಾ ಕರಂದ್ಲಾಜೆ ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಅವ್ರದ್ದು ಅಕ್ಷಯ್ ಅಟಲ್ ಬಿಹಾರಿ ವಾಜಪೇಯಿ ಆ ಕಾಲದ ನಂತರ ಯಾರು ನೆಕ್ಸ್ಟ್ ಈ ದೇಶವನ್ನ ಪಾರ್ಟಿಯನ್ನ ಮುನ್ನಡೆಸಿರು ಅಂತಂದಾಗ ಅಡ್ವಾಣಿ ಬಂದ್ರು. ಅಡ್ವಾಣಿ ಪ್ರಧಾನಿ ಆಗ್ಲಿ ಅಂತ ಬಯಸಿದ್ರು ಎಷ್ಟೋ ಜನ ಬಿಜೆಪಿಗರು, ಆಗ್ಲಿಲ್ಲ. ನರೇಂದ್ರ ಮೋದಿ ನಂಗೆ ಕರ್ಕೊಂಡು ಬಂದು ಹಿಂಗೆ ಬಿಟ್ಟು ಹಿಂಗೆ ಕರ್ಕೊಂಡು ಬಂದು 10 ವರ್ಷ ಮುಗಿಸ್ಬಿಟ್ಟವ್ರೆ. ಯಡಿಯೂರಪ್ಪ ಎಲ್ಲ ಪಕ್ಷಗಳಿಗೂ ಅಷ್ಟೇ, ಯಾರೋ ಒಬ್ರು ನಾಯಕರು ಇದ್ದೇ ಇರ್ತಾರೆ, ಯಾರೋ ಒಬ್ರು ಎಮರ್ಜ್ ಆಗ್ತಾರೆ. ಲೀಡರ್ಶಿಪ್ ಕ್ವಾಲಿಟೀಸ್ ಹೆಂಗೆ ಅಂತಂದರೆ, ಯಾರೋ ಪೋಷಣೆ ಆಗಲಿ ಹೇಳಿದಂತಲ್ಲ ಅದು ನುಗ್ಗಿ ಬರೋರು ಇರಬೇಕು. ದಿಢೀರ್ನ ಸುಲಭವಾಗಿ ಪುಕ್ಸಟ್ಟೆ. ಈಗ ತೇಜಸ್ವಿ ಸೂರ್ಯಾಗೆಲ್ಲ ಟಿ ವಿ ಡಿಬೇಟಲ್ಲಿ ಕೂತಿರೋ ಕರ್ಕೊ ಬಂದು ಎಂ ಪಿ ಮಾಡಿಬಿಟ್ರು. ಅಲ್ಲ ಅಲ್ಲ, ನಾನು ಹೇಳಿದ್ನಲ್ಲ, ನೀವು ಅವರಿಂದ ದೊಡ್ಡ ಲೀಡರ್ಶಿಪ್ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಲೀಡರ್ಶಿಪ್ ನಿರೀಕ್ಷೆ ಮಾಡಲಿಕ್ಕೆ ತೇಜಸ್ವಿ ಸೂರ್ಯ ಅಂತ ಸಾಧ್ಯ ಇಲ್ಲ.
ಬಹಳ ವರ್ಷಗಳ ಕಾಲ ಸಂಘಟನೆ ಮಾಡಿ ಬಂದವ್ರು ಯಾರೋ ಬರ್ತಾರಲ್ಲ ಅವ್ರಿಗೆ ಯಾರಿಗೂ ಅವಕಾಶ ಆಗುತ್ತೆ ಎಲ್ಲ ಪಾರ್ಟಿಲ್ ಅದರ ಅದು ಲೆಕ್ಕಾಚಾರ. ಡಿ ಕೆ ಶಿವಕುಮಾರ್ ಸ್ಟೂಡೆಂಟ್ ಲೀಡರ್ ಲೆವೆಲ್ ಇಂದ ಬಂದರು, ಈಗ ಅದೇ ಟೈಮಲ್ಲಿ ಆದಂಥ ಹರಿಪ್ರಸಾದ್ ಗೆಲ್ಲಕ್ಕಾಗಲಿಲ್ಲ, ಚುನಾವಣೆಗಳನ್ನ ಗೆಲ್ಸಕ್ಕಾಗ ಕೂಡ ಆಗಲಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ದಾಟಿ ಬೇರೆ ಇತ್ತು, ಅವರು ಕೂಡ ಚುನಾವಣೆ ಯಂಗ್ಸ್ಟರ್ ಇದ್ದಲ್ಲ ರಾಜಕಾರಣಕ್ಕೆ ಬಂದಿದ್ದಲ್ವೇ. ನಾನು ಹೇಳ್ತಾರೆ ಇಷ್ಟೇ, ಯಡಿಯೂರಪ್ಪ ಆ ಚಿಕ್ಕ ವಯಸ್ಸಲ್ಲೇ ರಾಜಕೀಯ ಸಂಘ ಓಡಾಟ ಎಲ್ಲ ಮಾಡ್ಕೊಂಡು, ಬಟ್ ನನ್ನ ಕಣ್ಣಿಗೆ ಯಾರು ಕೂಡ ಬಿ ಜೆ ಪಿಯನ್ನು ಉಳಿಸುವಂತಹ ಬೆಳೆಸುವಂತಹ ದೊಡ್ಡ ದೊಡ್ಡ ನಾಯಕರು ರಾಜ್ಯ ನಾಯಕರು ಕಟೀಲ್ ನನ್ನ ಎಪ್ಪ ನಂದು ಟೋನ್ ಮಾಡಿಲ್ಲ. 224 ಕ್ಷೇತ್ರದಲ್ಲಿ 150 ಕ್ಷೇತ್ರದಲ್ಲಿ ಅವ್ರ ಲೀಡರ್ ಹೆಸರು ಹೇಳಕ್ ಗೊತ್ತಿಲ್ಲ ಪಾಪ ಅವ್ರಿಗೆ, ಮತ್ತೆ ಯಾರು ಗೊತ್ತಾ ಬಿಜೆಪಿ ಲೀಡರ್ ಬೇಕಾಗಿಲ್ಲ, ಅವ್ರ ಮಾತು ಕೇಳ್ಕೊಂಡು ಹೋಗಾರ ಯಾರೋ ಬೇಕು ಹಂಗ ಇಟ್ಕೊಂಡವ್ರೆ, ಲೀಡರ್ ಇಟ್ಕೊಂಡಿದ್ರೆ ಕೆಲಸ ಆಯ್ತಿರ್ಲಿಲ್ಲ. ಸರಿ, ಈಗ ಓಕೆ 65 ಬಂದು ನಿಂತ್ಕೊಂಡಿದೆ ಬಿಜೆಪಿ ರಾಜ್ಯದಲ್ಲಿ, ಖಂಡಿತ ಕಾಂಗ್ರೆಸ್ ಒಂದೆರಡು ಮೂರು ಇಟ್ಕೊಳ್ಳಿ ಪರವಾಗಿಲ್ಲ, ಕಾಂಗ್ರೆಸ್ ಬಿಜೆಪಿ ಡಬಲ್ ಇದೆ. ಇನ್ನು 5 ವರ್ಷ ಆಪರೇಷನ್ ಕಮಲ ಬೆಲ್ಲ ಏನೂ ಇಲ್ಲ. ಸೊ ಈ 5 ವರ್ಷದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸುವಂತ ರಾಜ್ಯ ನಾಯಕರು ಈಗ ಸಿ ಎಲ್ ಪಿ ಅವ್ರಿಗೆ ಬಿಜೆಪಿ ಶಾಸಕ ಪಕ್ಷ ನಾಯಕ ಆಯ್ಕೆ ಆಗ್ಬೇಕು, ಈಗ ಬೊಮ್ಮಾಯಿ ಆಗ್ತಾರಾ? ಬೊಮ್ಮಾಯಿನ ಏನ್ ನೆಕ್ಸ್ಟ್ ಏನ ಪಾರ್ಟಿ ಅಂತ ತಗೊಂಡು ಒಂದು 20-30 ನಿಲ್ಸ್ಬೇಕು ಅಂತ ಮಾಡಿದ್ರೆ ನೀವು. ಸೊ ನೆಕ್ಸ್ಟ್ ಯಾರು ಆಗಿದ್ರೆ ಎಷ್ಟು ಯಾರು ಆಗ್ಬೋದು, ಯಾರು ಫೈನಲ್ ಬರೋಣ, ಯಾರು ಅವ್ರ ಮಾತು ಕೇಳ್ಯಾರ ಪಾರ್ಟಿ ಕಟ್ಟಕ್ಕಿಂತ ಅವ್ರ ಮಾತು ಕೇಳಬೇಕು. ಈಗ ಆ ಕೆಲಸ ಮಾಡಲ್ಲ ಹೈಕಮಾಂಡ್ ಅನ್ಸುತ್ತೆ, ಮಾತು ಕೇಳೋರನ್ನ ತಂದು ಕೂರಿಸಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೊಂದು ಸಣ್ಣ ಯಾರಿಗಾದ್ರೂ ಕಾಮನ್ ಸೆನ್ಸ್ ಇದ್ರೆ ಹಂಗೆ ಮಾಡೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಮತ್ತೆ ಅವರು ಲೋಕಸಭೆಯಲ್ಲೂ ಕೂಡ ಒಂದು ಒಳ್ಳೆ ನಂಬರ್ ನಿರೀಕ್ಷೆ ಇದೆ ದಕ್ಷಿಣ ಭಾರತದಲ್ಲಿ. ಅಕ್ಷಯ್ ಬಸವರಾಜ್, ನನಗೆ ಈ ಫಲಿತಾಂಶ ಬಂದ್ಮೇಲೆ ಯಾಕಂದ್ರೆ ನಾನು ಭಾಳ ಚೆನ್ನಾಗಿ ಕೇಳ್ತಿದ್ದಾರೆ, ಶಿವ ನಿನ್ನ ಸರ್ವೆಗಳೇನಾದವು, ನಿನ್ನ ಕಥೆಗಳೇನಾಯಿತು ಅಂತ. ಜನಗಳು ಬಹಿರಂಗವಾಗಿಲ್ಲದೆ ಅಂತರಂಗವಾಗಿ ಒಂದಷ್ಟು ಟೆಕ್ನಿಕಲ್ ಲೆಕ್ಕಾಚಾರದಲ್ಲಿ ಉತ್ತರಗಳನ್ನ ಕೊಟ್ಟಿದ್ದಾರೆ. ಇವತ್ತು ಇನ್ನು ಏನೋ ಮಾಡ್ಕೋತಾರೆ, ಈಗಲೂ ಕೂಡ ಮೋದಿ ಇವೆಲ್ಲ ನೋಡಿದಾಗ ಅನ್ಸುತ್ತೆ ಮೋದಿಯ ಮೇಲೆ ಭರವಸೆಗಳೇನೋ ಕಾಣ್ತಾ ಇಲ್ಲ ಅಂತ. ಹೌದು, ನನಗನ್ಸಿದ್ದು ನರೇಂದ್ರ ಮೋದಿ ಮುಖನಾಡರು ಓಟ್ ಹಾಕ್ಬಿಡ್ತಾರೆ ಅನ್ನೋದಿತ್ತಲ್ಲ, ಆಗ್ಲಿಲ್ಲ. ಲೋಕಸಭೆ 10 ವರ್ಷ ಕೊಟ್ಟಿದ್ದಾರೆ, ಇನ್ನೇನು ಕೊಡಬೇಕು ಅನ್ನೋದು. ಮತ್ತೆ ಇಲ್ಲಿ ಗೊತ್ತಿರಲಿ, ರಾಜ್ಯ ಸರ್ಕಾರದ ಒಂದು ಕಮಿಷನ್ ದಂಧೆ ಇವೆಲ್ಲದರ ಜೊತೆಗೆ ನರೇಂದ್ರ ಮೋದಿ ಅವರ ಒಂದಷ್ಟು ಪಾಲಿಸೀಸ್ ಬೆಲೆ ಏರಿಕೆ ಇವು ಕೂಡ ಇಂಪ್ಯಾಕ್ಟ್ ಆಗಿದೆ ಅನ್ನೋದೊಂದು ಕಾಣುತ್ತಿಲ್ಲಿ. ಸೊ ಹಾಗಾಗಿ ಈಗಲೂ ಇಂದಿರಾ ಚಂದ್ರ ಶ್ರೀರಾಮಚಂದ್ರ ನೀವೇ ದಪ್ಪಯ್ಯ ದಮ್ಮಯ್ಯ ಅಂತ ಜನ ಅಷ್ಟು ಕೆಲ್ಸರ ಅನ್ನೋದೇನು ಇಲ್ಲ. ನಾನು ಇನ್ನೊಂದು ಹೇಳಿದೆ ನಿಮಗೆ, ಕಾಂಗ್ರೆಸ್ಸಿಗರ ಮೇಲೆ ಭರವಸೆ ಇಟ್ಟೇ ಓಟ್ ಹಾಕಿರೋದು. ಹೌದು, ಬಿ ಜೆ ಪಿ ಅವರು ಗಬ್ಬೆ ದೋಗಬಿಟ್ಟರು ಬಡಿ ಮಕ್ಕಳು ಅಂದ್ಬಿಟ್ಟು ಏನು ಓಟ್ ಹಾಕಿಲ್ಲ. ಕಾಂಗ್ರೆಸ್ಸಿಗರು ಕೊಟ್ಟ ಭರವಸೆ ಹೇಳಿದಲ್ಲ, ಇವರ ಹೇಗೆ ಆಡಳಿತ ಇರುತ್ತೆ ಅವೆಲ್ಲದರ ಕೂಡ ಮೇಲೆ ನಿರ್ಧಾರ ಆಗುತ್ತೆ ಮುಂದಿನ ಲೋಕಸಭಾ ಚುನಾವಣೆ. ಗಬ್ಬೆದ್ದವರು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ತೀರಾ ನಾಚಿಕೆ ಗೇಡಿ ಸರ್, ಒಂದು ಇಂದಿರಾ ಕ್ಯಾಂಟೀನ್ ಇದೆ ಯಾರೋ ತಿಂತಾರಪ್ಪ ಅದನ್ನು ನಿಲ್ಸಿದ್ರೆ ಯಾವನಿಗಾದ್ರು ಅವರು ಹೇಳ್ತಾರೆ ನಾವು ಕೊಟ್ಟ 250 ಚಿಲ್ಲರ ಭರವಸೆಗಳಲ್ಲಿ ಇಷ್ಟು ಈಡೇರಿಸಿದೀವಿ ಅಂತ. ಈಗ ಇವರೆಷ್ಟು ಮಾಡಿದ್ರು ಅನ್ನೋದು ಕೂಡ ಮುಖ್ಯ ಚರ್ಚೆ ಆಗಿತ್ತು. ಆದರೆ ಗಬ್ಬೆದ್ದಿಲ್ಲ ಬಿ ಜೆ ಪಿ ಅವರು ಅಂತ ನಾವು ಹೇಳಂಗೆ ಇಲ್ಲ, ಗಬ್ಬೆದ್ದಿದ್ದಾರೆ. ಜೊತೆಲಿ ಇಲ್ಲಿ ಪ್ರಶ್ನೆ ಉದ್ಭವ ಆಗಿದ್ದು ಏನ್ ಸರ್, ಅದು ಯಾರು ಲೀಡರ್, ಯಾರು ಯಾರು ವಿಪಕ್ಷ ನಾಯಕ ಮಾಡ್ತಾರೆ ಅಂತ. ಬಿಜೆಪಿಯನ್ನ ಎಲ್ಲ ಏನಾಗ್ಬಿಟ್ರೆ ಲೀಡರ್ ಹಂಗೆ ಸಫಾರಿಗಳಾಗ್ಬಿಟ್ಟು ಸೆಟ್ಲ್ ಆಗ್ಬಿಟ್ಟವ್ರು ಈಗ ಲೀಡರ್ಗಳು. ಬಿಜೆಪಿ ಉಳಿಸೋದ್ಕಿಂತ ಬೆಳೆದೈತೆ ಒಂದು ಸ್ವಲ್ಪ ಸೆಟ್ಲ್ ಆಗೋಣ ಅನ್ನೋ ಸಂಖ್ಯೆನೇ ಜಾಸ್ತಿ ಇರೋ ಕಾರಣ ಉಳಿಸಿ ಬೆಳೆಸುವವರ ಸಂಖ್ಯೆ ತೀರಾ ಕಡಿಮೆ ಇದೆ. ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ಬರುವಂತಹ ನಾಯಕರೇನೆ ಭವಿಷ್ಯದಲ್ಲಿ ದೊಡ್ಡದಾಗಿ ಅಲ್ಲ ಚಾನ್ಸ್ ಕೊಡ್ತಾರೆ ಅವಕಾಶ ಯಾರು ಕೊಡ್ತಾರೆ ಗೊತ್ತಿಲ್ಲ. ಯಾಕಂದ್ರೆ ಬಿಜೆಪಿ ದೊಡ್ಡ ದೊಡ್ಡ ನಾಯಕರು ಸೋತ್ ಬಿಟ್ಟಿದ್ದಾರೆ, ಇಲ್ಲ ಕಷ್ಟ ಕಾಲದಲ್ಲಿ ಎದ್ದು ಬರೋವನೇ ನಿಜವಾದ ನಾಯಕ, ದೊಡ್ಡ ದೊಡ್ಡ ನಾಯಕರು ಸೋತ್ ಬಿಟ್ಟಿದ್ದಾರೆ ಬಿಜೆಪಿಯಲ್ಲಿ. ಅಲ್ಲ ಅಲ್ಲ ಸತೀಶ್ ಸರ್, ಇನ್ನೊಂದು ಆತಂಕ ಬಹುಶಃ ಬಿಜೆಪಿ ಅವರಿಗೆ ಇವತ್ತಿನಿಂದ ಶುರು ಆಗಿರಬಹುದು. ಮೋದಿ ಅಲೆಯೇ ಗೆಲ್ಲಿಸಲಾಗಲಿಲ್ಲ ಎಂದ ಮೇಲೆ ಇಷ್ಟು ರೋಡ್ ಶೋಗಳನ್ನ ಮಾಡಿದ ಮೇಲೂ ಗೆಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ಅಂದ ಮೇಲೆ ಇನ್ನು ಯಾವ ಅಲೆ ಬರ್ಬೇಕು? ಇಲ್ಲ, ಈಗ ನಾನು ಹೇಳಿದಲ್ಲ ಇದೊಂಥರ ಇನ್ನೊಂದು ವರ್ಷ ಲೋಕಸಭೆಗೆ, ಇದು ಲೋಕಸಭೆಗೆ ಸೆಮಿಫೈನಲ್ ಇದ್ದಂಗಿತ್ತು ಕರ್ನಾಟಕ. ಈ ಸೆಮಿಫೈನಲ್ ಏನಾಗುತ್ತೆ ಅಂತಂದ್ರೆ ಆ ಮೋದಿಗೆ ಹೇಳಿದ್ವಲ್ಲ ಮತವನ್ನ ತರುವಂತ ಲೆಕ್ಕಾಚಾರವೇ ನಡೆದಿಲ್ಲ ಇಲ್ಲಿ. ಆದ್ರೆ ಇನ್ನೊಂದು ಗೊತ್ತಿರಲಿ, ಆಗಬಹುದೇನೋ. ಈಗ ನಾವು ಪ್ರಸ್ತುತವಾಗಿ ಮಾತಾಡ್ತಾ ಇದೀವಿ ಲೀಡರ್ ಯಾರು ಬಿಜೆಪಿಗೆ ಅಂತ, ಲೀಡರ್ ಯಾರು ಇಲ್ಲ ವಿಪಕ್ಷ ನಾಯಕ, ವಿಪಕ್ಷ ಯಾ ಲೀಡರ್ ಇಲ್ಲ. ಅಶ್ವತ್ ನಾರಾಯಣ ಫೇಲ್, ಅಶೋಕ ಫೇಲ್, ಅವ್ರಿಗೆ ಡಿ ಸಿ ಎಂ ಪೋಸ್ಟ್ ಕೊಟ್ಟು ಪ್ರಯೋಗ ಮಾಡಿದ್ದಾರೆ, ವರ್ಕೌಟ್ ಆಗಿಲ್ಲ. ಸಚಿವರೆಲ್ಲ ಮನೆಗೆ ಹೋಗ್ಬಿಟ್ಟವ್ರಲ್ಲ, ಹನ್ನೊಂದು ಸಚಿವರು. ಈಗ ನೆಕ್ಸ್ಟ್ ಟಾಪಿಕ್ ಬರೋಣ. ನೆಕ್ಸ್ಟ್ ಟಾಪಿಕ್ ಒಂದು ಫೈನಲ್ ಗೆ ಒಂದು ಗೆಸ್ ಮಾಡೋದಾರೆ ಯಾರು ಅಂತ ಹೇಳಬೇಕು,
ಯಡಿಯೂರಪ್ಪ ಅವರಷ್ಟು ಯೋಗ್ಯತೆ ಯಡಿಯೂರಪ್ಪ ಹೇಳಿದಲ್ಲ ಇವರು ಈಗಲೂ ಗೊಂಬೆ ಪ್ರತಿಷ್ಠಾಪನೆ ಮಾಡ್ತೀವಿ ಕಟೀಲ್ ರೀತಿ ಅಂತಂದ್ರೆ ನೆಕ್ಸ್ಟ್ ಬೇಕಾದ್ರೆ ಅಪೋಸಿಷನ್ ಪಾರ್ಟಿಗೆಲ್ಲ ದೊಡ್ಡ ಪಾರ್ಟಿಯಾಗಿ ಜೆ ಡಿ ಎಸ್ ಎಮರ್ಜ್ ಆಗ್ಬೋದನು ಇವರು ಪ್ರಬಲವಾಗಿ ಪಾರ್ಟಿ ಕಟ್ಟಿದ್ರೆ ಬೇರೆ ಕತ್ತೆ ಆಗಲ್ಲ ಜೆ ಡಿ ಎಸ್ ಇರುತ್ತಾ ಅಂತ ಯಾಕೆ ಈ ಆತ ಈ ಒಂದು ಪ್ರಶ್ನೆ ನಿಮ್ಮಲ್ಲಿ ಅಂತ ನಾನು ಸ್ಕ್ರೀನ್ ಆಚೆಗೂ ಕೇಳಿದ್ದೆ ಸ್ಕ್ರೀನ್ ಒಳಗೂ ಕೇಳ್ತಾ ಜೆ ಡಿ ಎಸ್ ನೀವೆಲ್ಲರೂ ಹೇಳುವಂತೆ ಕುಟುಂಬದ ಪಕ್ಷ ಹೌದು ಫ್ಯಾಮಿಲಿ ಪಾರ್ಟಿ ಈಗ ದೇವೇಗೌಡ ಸಮುದಾಯವನ್ನಷ್ಟೇ ಓಲೈಸುವ ಪಕ್ಷ ಕೇಳಿಸ್ಕೊಳ್ಳಿ ಬರ್ತೀನಿ ಬರ್ತೀನಿ ಕಾರ್ಯಕರ್ತರ ಹೇಳೋದು ಬರ್ತೀನಿ ಬರ್ತೀನಿ ಅಲ್ಲಿ ಕಲಗು ಬರ್ತೀನಿ ನಾನು ಶರಣಗೌಡ ಕಂದಕೂರು ಗುರುಮಠಿಕಲ್ಲ ಶಾಸಕ ಈಗ ಸರಿನಾ ದೇವೇಗೌಡ ಆದಮೇಲೆ ಕುಮಾರಸ್ವಾಮಿ ರೇವಣ್ಣ ನಂತರ ಈಗ ಪ್ರಜ್ವಲ್ ರೇವಣ್ಣ ಕುಮಾ ನಿಖಿಲ್ ಸೋತಿದ್ದಾರೆ ಸೋತಿದ್ದಾರೆ ಚುನಾವಣೆಯಲ್ಲಿ ಹೌದು ಅಂತ್ಯನಾಗಿಲ್ವಲ್ಲ ಸೊ ಹಾಗಾಗಿ ಜೆ ಡಿ ಎಸ್ ಇರುತ್ತೆ ಜೆ ಡಿ ಎಸ್ ನ ಸಮಸ್ಯೆ ಇಲ್ಲ ಬಿಜೆಪಿ ನಾಯಕ ಯಾರು ಮುಂದಿನ ಪ್ರಶ್ನೆ ಬಿಜೆಪಿ ನಾಯಕ ಆರು ಯಾರು ನನ್ಗೆ ಯಾರು ವಿರೋಧ ಪಕ್ಷ ಕೊಡ್ಲಿಲ್ಲ ವಿರೋಧ ಪಕ್ಷ ಸ್ಥಾನ ತಗೊಂಡು ಗುಟ್ಟದ್ಕರ ಆಗಲ್ಲ ಓಡಾಡ್ಕೊಂಡು ನಿಂತ್ಕೊಳ್ಳ ಶೋಕಿ ಮಾಡೋರು ಕೊಟ್ರೆ ಇವ್ರು ಮುಳುಗುತ್ತರು ಡಿ ಕೆ ಶಿವಕುಮಾರ್ ಕ್ಯಾಚ್ ಹಾಕೊಂಡು ಇರೋ 65 ಜನದಲ್ಲಿ 30 40 ಇಳಿಸ್ಬಿಡ್ತಾರೆ ಯಾಕೆಂದ್ರೆ ಅಮಿತ್ ಶಾ ಮೀರ್ಸಂತ ಚಾಕಚಕ್ಯತೆ ಅಮಿತ್ ಶಾ ಮೀರಿದಂತ ಚಾಣಾಕ್ಯತನ ಆಮೇಲೆ ಎಲ್ಲೋ ಊರಲ್ಲಿದೆ ಇಲ್ಲಿ ಯಾರು ಚಾಣಕ್ಯರಲ್ಲ ಎಲ್ಲವೂ ಉಲ್ಟಾ ಪಲ್ಟಾ ಆಗಿದೆ ಆಪರೇಷನ್ ಕಮಲ ಮಾಡಿದವರು ಚಾಣಕ್ಯರಲ್ಲ ಉಪಚುನಾವಣೆಯಲ್ಲಿ ಗೆದ್ದವರು ಚಾಣಕ್ಯರಲ್ಲ ಸರ್ಕಾರ ಇದ್ದಾಗ ಪಕ್ಷವನ್ನ ಗೆಲ್ಲಿಸಿದವರು ಚಾಣಕ್ಯರಲ್ಲ ಚಾಣಕ್ಯರು ಯಾರು ಅಂತ ಹೇಳಿದ್ರೆ ಮುಖ್ಯ ಚುನಾವಣೆ ರಣಬೇಟೆಗಾರರು ಇಲ್ಲ ಆಮೇಲೆ ನಾನು ಹುಲಿ ಓನಲ್ಲಿದ್ರು ಕೂಡ ಹುಲ್ಲು ತಿನ್ನಲ್ಲ ಈ ತರ ಡೈಲಾಗು ಹೊಡಿಲ್ಲ ಅಲ್ಲ ಹೇಳಿದ್ದು ಯಾಕೆ ಅಂತ ಕರೆಕ್ಟ್ ಆಗ್ರಿ ಅಕ್ಷಯ್ ನರೇಂದ್ರ ಮೋದಿ ಅಮಿತ್ ಶಾ ಎಲ್ಲ ಇಂದ್ರ ಚಂದ್ರ ಸುರೇಂದ್ರ ಎಲ್ಲರೂ ಬಂದರು ದರೆಗಿಳಿದು ಬಂದರು ಎಲ್ಲರೂ ಬಂದರು ನಂಬರ್ 65 ಜನಕ್ಕೊಂದು ರಿಯಲೈಸ್ ಆಗಿದೆ ಆ ಜನ ತೆಂಗಾರಾಗ್ಲಿ ನಂಗೂ ಕೂಡ ಒಂದು ರಿಯಲೈಸ್ ನಾನು ಯಾವಾಗ್ಲೂ ವಾದ ಮಾಡ್ತಿದ್ದೆ ಇವ್ರ ಹತ್ರ ಇಲ್ಲ ನರೇಂದ್ರ ಮೋದಿ ಹಿಂಗ್ ಬಂದವ್ರೆ ಅಲೆ ಪಲೆ ಕಲೆ ಎಲ್ಲ ವರ್ಕೌಟ್ ಆಗ್ಬೋದು ಹಿಂಗಾಗ್ಬಹುದು ಹೇಳಿದ್ವಿ ತಂತ್ರ ಪ್ರತಿತಂತ್ರ ಕುತಂತ್ರ ಇವೆಲ್ಲ ಕೆಲಸ ಮಾಡುತ್ತೆ ಅಂತ ಯಾಕ ಜನಗಳ ಮುಂದೆ ಅಂದಾಗ ಹೌದಲ್ವಾ ಜನ ಮನ್ಸು ಮಾಡಿದ್ರೆ ಜನ ತೀರ್ಮಾನ ಮಾಡಿದ್ರೆ ಮತದಾರರು ನಿರ್ಧಾರ ಮಾಡಿದ್ರೆ ಇಲ್ಲಿ ಯಾವನು ಸುಪ್ರೀಂ ಅಲ್ಲ ಆಮೇಲೆ ಜನರ ಅಲ್ಲ ಜನರ ಅಲೆ ಜನಾದೇಶ ಇದೆ ಅದು ಡಿಫ್ರೆಂಟ್ ಯಾಕೆಂದ್ರೆ ಈಗ ನಮ್ಗೆ ನಾವು ಜರ್ನಲಿಸ್ಟ್ ನಾವು ಇದನ್ನ ಸ್ಟಡಿ ಮಾಡ್ತಾ ಇದೀವಿ ನಮ್ಗೆ ಇದೊಂದು ವಿಶೇಷವಾದಂತ ಪಾಠ ಈ ಪಾಠದಲ್ಲಿ ಜನ ಹಿಂಗೂ ತೀರ್ಮಾನ ಕೊಡಬಹುದು ಅನ್ನೋ ನಮ್ಗೆ ಇದು ನನ್ನ ಜರ್ನಲಿಸಂ ಜರ್ನಿಯಲ್ಲಿ ನನ್ಗೊಂದು ರೀತಿ ಅನುಭವ ಇದು ಹೌದು ಈ ಮೋದಿ ಈ ತರ ಪ್ರಬಲ ಹಿಂಗ ಆಗ್ಬಿಡಲ್ಲ ಜನ ಸ್ಟ್ರಾಂಗ್ ಇರ್ತಾರೆ ಅಂಡರ್ ಕರೆಂಟ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಕೂಡ ಕಲ್ತಿದ್ದೇವೆ ಲಾಸ್ಟ್ 3 ದಿನ ಬಿಜೆಪಿ ಲಾಸ್ಟ್ 3 ದಿನ ಆಶಿವು ಇಡೀ ರಾಜ್ಯದ ಜನ ಏನ್ ನೋಡಿದ್ರೆ ಲಾಸ್ಟ್ 3 ಎಲೆಕ್ಷನ್ ಇನ್ನಿದ್ 3 ದಿನ ಮೋದಿ ಬಿಟ್ಟು ಏನು ನೋಡಿಲ್ಲ ಮೋದಿ 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 ಬಿಟ್ಟು ನೋಡಿಲ್ಲ ಅನ್ನೋದಕ್ಕಿಂತ ಅದನ್ನ ತೋರಿಸಿಲ್ಲ ತೋರಿಸಿಲ್ಲ ಓಕೆ ಅದು ತೋರಿಸಿಲ್ಲ ಅದು ಬಿಟ್ಟು ಏನು ತೋರಿಸಿಲ್ಲ ಸೊ ಎಲ್ಲ ಇಂಪಾರ್ಟೆಂಟ್ ಅಂದ್ರೆ ಆಗಿಲ್ಲ ಏನು ಆಗಿಲ್ಲ ಅಲ್ಲ ಆಗಿಲ್ಲ ಅಂದ್ರೆ ಆಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ ಜನಕ್ಕೆ ಟಿವಿಗಳಲ್ಲಿ ಬೆಳಿಗ್ಗೆಯಿಂದ ರಾತ್ರಿ 12 ಗಂಟೆವರೆಗೆ ಮೋದಿ ಅವರ ಭಾಷಣಗಳು ಅವರ ಯಾರೋ ಬಿಜೆಪಿಯ ಕಾರ್ಯಕರ್ತರ ಜೊತೆಗೆ ಡಿಜಿಟಲ್ ಸಂವಾದ ಮಾಡುವಂತದ್ದನ್ನ ಕೂಡ 24 ಗಂಟೆ ಏರ್ ಮಾಡಿದ್ದನ್ನ ನೋಡಿ ನೋಡಿ ಫೆಡ್ ಆಫ್ ಬಿಕಾಸ್ ಸಿ ಮನಮೋಹನ್ ಸಿಂಗ್ ಅವರನ್ನ ಒಂದು ಹಂತಕ್ಕೆ ಜನ ಮತ್ತೆ ಇಷ್ಟಪಡ್ಲಿಕ್ಕೆ ಶುರುವಾಗಿದ್ದ ಯಾಕೆ ಹೇಳಿ ಮಾತಾಡದೆ ಕೆಲಸ ಮಾಡಿದ್ರು ಒಂದ್ಸಲ ಮಾತಾಡದೆ ಕೆಲಸ ಮಾಡಿದ್ರು ಪುಣ್ಯಾತ್ಮ ಮಾತಾಡ್ಲಿಲ್ಲ ಅಂತ ಮೋದಿ ಬಗ್ಗೆ ಏನ್ ಟೀಕೆಗಳು ಬಂದವು ವಿಚ್ ಇಸ್ ಡ್ಯಾಮೇಜಿಂಗ್ ಆಕ್ಚುಲಿ ಬರೀ ಮಾತು ಕೆಲಸ ಮಾಡಲಿಲ್ಲ ಅಂತ ಹೀಗಾಗಿ ನೀವು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ 24 ಗಂಟೆನೂ ಮೋದಿ ಬಂದ್ರು ಮೋದಿ ಅಲ್ಲೋದ್ರು ಮೋದಿ ರೋಡ್ ಶೋ ಮೋದಿ ಸ್ಪೀಚ್ ಮಾಡಿದ್ದನ್ನ ಮತ್ತೆ ಕಟ್ ಮಾಡಿ ಅದನ್ನೇ ವಿಂಡೋದಲ್ಲಿ ಹಾಕೊಂಡು ಫುಲ್ ಬ್ರೇಕಿಂಗ್ ಹಾಕಿ ತೋರಿಸಿ ತೋರಿಸಿ ಜೋರಿಸಿ ಜನಕ್ಕೆ ಮೋದಿ ಅವರು ಭಾಷಣ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಕಾಲಕ್ಕೆ ಹೆದರ್ತಾ ಇದ್ರು 8 ಗಂಟೆಗೆ ಭಾಷಣ ಅಂತಿದ್ರೆ ಕೊರೋನಾ ಟೈಮಲ್ಲಿ ಮೋದಿ ಅವರು 8 ಗಂಟೆಗೆ ಭಾಷಣ 7 ಗಂಟೆಗೆ ಭಾಷಣ ಅಂತ ಫುಲ್ ಬ್ರೇಕಿಂಗ್ ಹಾಕಿದ್ರೆ ಜನ ಬಂದು ಕೂತ್ಕೊಬಿಡೋರು ಏನಪ್ಪ ಏನು ಅಂತ ಸೊ ಒಂಥರದ್ದು ಫೆಡ್ ಆಫ್ ಒಂಥರದ್ದು ಇರಿಟೇಷನ್ನು ನನಗೆ ಎಷ್ಟೋ ಜನ ಫೋನ್ ಮಾಡಿ ಹೇಳಿದ್ರು ಅಕ್ಷಯ್ ನಾನು ಟಿವಿ ಚಾನಲ್ ನೋಡೋದು ಬಿಟ್ಬಿಟ್ಟಿದ್ದೀನಿ ಅಕ್ಷಯ್ ಡಿಜಿಟಲ್ ನೋಡ್ತಾ ಇದ್ವಿ ಯೂಟ್ಯೂಬ್ ಭಾರ್ಗವ್ ರಿಪೋರ್ಟ್ ಬಿಟ್ಟಿದ್ದಾರೆ ಭಾರ್ಗವ್ ರಿಪೋರ್ಟ್ ಬಿಟ್ಟಿದ್ರೆ ಕರ್ನಾಟಕದಲ್ಲಿ ವಿಶೇಷವಾಗಿ 30% ಡಿಜಿಟಲ್ ಗೈನ್ ಆಗಿದೆ ಕಳೆದ 2 ತಿಂಗಳಲ್ಲಿ ಸರ್ ಸರ್ ಒಂದು ನನಗೆ ಎರಡು ಸಂಗತಿಗೆ ಈ ಸಲ ಅಂದ್ರೆ ನಾನು ಪತ್ರಕರ್ತನಾಗಿ ಸ್ನಾತಕೋತ್ತರ ಪದವಿಯನ್ನ
ಪತ್ರಿಕೋದ್ಯಮದಲ್ಲಿ ಪಡ್ಕೊಂಡು ಮನ್ ಕಿ ಬಾತ್ ನ ಟ್ರಾನ್ಸ್ಲೇಟ್ ಮಾಡಿ ನಾವು ಹಾಕ್ಬೇಕು ಅಂದಾಗ ನನಗೆ ನಾಚಿಕೆ ಆಗ್ತಿತ್ತು ಸರ್. ಬರೀ ಆಡಿಯೋ ಟಿವಿ ಚಾನೆಲ್ಗಳಲ್ಲಿ ಬರೀ ಆಡಿಯೋದಿಂದ ಏನಾದ್ರೂ ಮಾಡಕ್ ಆಗಿದೆಯಾ ನಮ್ಗೆ? ಬರೀ ಆಡಿಯೋ ಮೋದಿ ಒಂದ್ ಫೋಟೋ ಇಟ್ಬಿಡೋದು ಹಾಕೋದು, ಮನ್ ಕಿ ಬಾತ್ ನು ಟ್ರಾನ್ಸ್ಲೇಟ್ ಮಾಡಿ ಹಾಕ್ಬೇಕು ಅಂದ್ರೆ ಏನ್ ಸಿಕ್ತಿತ್ತು ಅದರಿಂದ? ನಾವೆಷ್ಟು ಪ್ರಾಜೆಕ್ಟ್ ಮಾಡಿದೀವಿ ಮೋದಿ ಅವರ ವಿಚಾರದಲ್ಲಿ, ಮೋದಿ ದೇವೋ ಭವ, ಮೋದಿ ಅವತಾರ, ಮೋದಿ ಇಂದ್ರ ಚಂದ್ರ ದೇವೇಂದ್ರ ಕಿಂಗ್ ಕಿಲಾಡಿ ಎಲ್ಲ. ಇದ್ರ ಜೊತೆಲಿ ನನಗೆ ಇನ್ನೊಂದು ಅನ್ಸಿದ್ದೇನು ಗೊತ್ತಾ, ಸಂವಾದ ಒಂದು ಸರ್ವೆ ಮಾಡ್ತು, ಅದ್ ನೋಡಿದ್ಮೇಲೆ ಅನ್ಸ್ತು ಈ ನಂಬರ್ ಬಂದ್ರೆ ನಾನು ಸ್ನಾತಕೋತ್ತರ ಪದವಿ ಪತ್ರಿಕೋದ್ಯಮದಲ್ಲಿ ತಗೊಂಡಿದ್ರು ಕೂಡ ಈ ನಂಬರ್ ಬಂದ್ರೆ ಕೆ ಆರ್ ಮಾರ್ಕೆಟ್ ಅಲ್ಲಿ ಕಳ್ಳೆಕಾಯಿ ಮಾರ್ಬೇಕು ಅಂತ ಅನ್ಸಿತ್ ನನಗೆ ಆ ನಂಬರ್ ಬಂದಿದ್ದಿದ್ರೆ. ಸಂವಾದದಲ್ಲಿ ಯಾರು ಕಾಂಜಿ ಪಿಂಚಗಳಿಲ್ಲ ಸರ್, ಅತಿಶ್ರೇಷ್ಠ ಸರ್ವಶ್ರೇಷ್ಠ ಬುದ್ಧಿ ಬುದ್ಧಿವಂತರಿದ್ದಾರೆ. ಆದಾಗ್ಯೂ 198 ಬಿಜೆಪಿ ಕೊಟ್ಟಿದ್ದಾರೆ, 198 ಬಿಜೆಪಿಗೆ. ಸೋ ನಮ್ಮ ಸರ್ವೆಗಳು ತಪ್ಪಲ್ಲ. ಅಲ್ಲ ನನಗೆ ಇಲ್ಲಿದೆ, ಇಲ್ಲೇ ಇದೆ ಫೋಟೋ, ನಾನು ತೋರಿಸ್ತೀನಿ. ಅಲ್ಲ ಸಂವಾದದ ಸರ್ವೆ ನಂಬರ್ ನಿಜ ಆಗಿದ್ರೆ ನಮ್ಮ ಪತ್ರಿಕೋದ್ಯಮ ಆಯ್ತು. ಹಾಗಾಗಿ ನಮ್ಮ ಸರ್ವೆಗಳು ತಪ್ಪಲ್ಲ. ಹೌದು, ಸಂವಾದದ ನಂಬರ್ ನಾನು ಇಲ್ಲಿ ಕೊಟ್ಬಿಡ್ಲೇಬೇಕು ಈಗಲೇ ನೋಡಿ. 118 ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂದ್ರೆ ತಾನು ಹೇಳದ್ ನಾವಲ್ಲಿ ಒಳ್ಳೆ ಕತೆ ಆಯ್ತಲ್ಲ. ಏನ್ ನಾಯಕ ನೀನು ಯಾವ್ದೋ ಅಂಗಡಿಲಿ ತಗೋಬೋತಾರೇನು? ಸೋ ಲೀಡರ್ ಯಾರು ಸರ್? ಆತರ ಬೆಳೆದು ಬಂದಿರೋರು ಯಾರಿದ್ದಾರೆ? ಅವಕಾಶ ಇದ್ದವ್ರು ಯಾರು ಸರ್? ಯಡಿಯೂರಪ್ಪ ಅಂಬಾಸಿಡರ್ ಯಾರು ಸೆಕೆಂಡ್ ಲೈನ್ ಲೀಡರ್ಸ್ ಇದ್ರು? ಉದಾಹರಣೆಗೆ ಸುನೀಲ್ ಕುಮಾರ್ ಇರ್ಬೋದು, ಸಿ ಟಿ ರವಿ ಇರ್ಬೋದು. ಸುನೀಲ್ ಕುಮಾರ್ ಹೆಸರು ತಗೊಳ್ತಿಲ್ಲ, ಸುನೀಲ್ ಕುಮಾರ್ ಎಮ್ ಆರ್ಜ್ ಆಗಲ್ಲ. ಹೇಳ್ಬಿಡ್ತೀನಿ ಪದೇ ಪದೇ ಯಡಿಯೂರಪ್ಪ ಹೇಳ್ತೀನಿ ಅಂತ ಯಾರು ಬೇಜಾರಾಗ್ಬೇಡಿ. ಯಡಿಯೂರಪ್ಪ ಯಾವ್ದನ್ನ ಬಚ್ಚಿಡ್ಲಿಲ್ಲ, ಯಾವ್ದನ್ನ ಮುಚ್ಚಿಡ್ಲಿಲ್ಲ. ಯಾರೋ ಯಾರೋ ಅವಕಾಶ ಕೊಟ್ಟಾಗ ಲೀಡರ್ಶಿಪ್ ಮಾಡೋದಲ್ಲ ಸರ್, ಮೇಕಪ್ ಹಾಕೊಂಡಿಲ್ಲ. ಫೈಟ್ ಮಧ್ಯೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರೆ ಎರಡು ಸಂಗತಿ, ಒಂದು ಯೂಟ್ಯೂಬರ್ ಚಂದನ್ ವಿಚಾರ ಕೇಳಿದಿರ, ಅದನ್ನ ಆಮೇಲೆ ಮಾತಾಡೋದಿದೆ. ಒಂದ್ ಹಂತಕ್ಕೆ ಹೇಳ್ಬೇಕಂದ್ರೆ ಯೂಟ್ಯೂಬರ್ ಚಂದನ್ ಒಂದ್ ಹಂತಕ್ಕೆ ಗೆದ್ದಿದ್ದಾನೆ, ಮುಂದುವರೆದು ಮಾತಾಡ್ತೀನಿ. ಆದ್ರೆ ಅರಗ ಜ್ಞಾನೇಂದ್ರ ಮುಂದಿನ ಬಿಜೆಪಿ ನಾಯಕರಾಗ್ತಾರೆ ಎನ್ನುವಂತದಿದೆಯಲ್ಲ. ಸೋಮಣ್ಣ ಅವ್ರ ವಿಚಾರನೂ ಮಾತಾಡ್ತೀವಿ.